ಹರಿ ಓಂ ದೇವ ನಾರಾಯಣ ನರ್ವೋಷವಿವರ್ಜಿ ಪರಿಪೂರ್ಣ ಗುರುಂಶಾನ್ ಗೀತ ವಕ್ಷಿಲೇಶ ಸಮಸ್ತಗುಣಸಂಪೂರ್ಣ ಸರ್ವೋಷವಿವರ್ಜಿ ನಾರಾಯಣ ನಮಸ್ಕೃತ್ಯ ಗೀತಾತ್ಪರ್ಯ ಮುಚ್ಯತೆ ಲಕ್ಷ್ಮೀನಾರಾಯಣ ನೂರ್ಣೋಧಾನ್ ಗುರುವೂನಪ್ಪ ಕೂರ್ ಶ್ರೀಕೃಷ್ಣಗೀತ ಭಾಷ್ಯಾದ ಉಕ್ತ ಊದಿದ್ದಾರೆ ಎನ್ನುವಂತಹ ವಿಷಯವನ್ನು ಹಿಂದಿನ ಪಾಠದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖ ಸಹಸೈವಾಭ್ಯಹನ್ನಂತ ಸಶಬ್ಧಸ್ತುಮುಲೋಭವತ್ ಅಂತ ತತಃ ಅದಕ್ಕೆ ರಾಘವೇಂದ್ರ ಗುರುಸಾರ್ವಭೌಮರು ತಮ್ಮ ವಿವೃತ್ತಿಯಲ್ಲಿ ಹೇಳ್ತಾ ಇದ್ದಾರೆ ತತಃ ಅಂದರೆ ತತ್ ಶಂಖ್ವಾನಾನಂತರ ಅಂದರೆ ಆ ಶಂಕದ ಧ್ವನಿಯು ಮೊಳಗಿದ ನಂತರ ಪಣವಾನಕ ಗೋಮುಖ ಅಂದರೆ ಡೋಲು ತಮಟೆ ಕಹಳೆ ಮುಂತಾದ ಇರ್ತಕ್ಕಂತಹ ಎಲ್ಲ ವಾದ್ಯಗಳು ಅವುಗಳನ್ನು ವಿಶೇಷ ಪಣವಾನಕ ಗೋಮುಖಾ ಅಂದರೆ ವಿಶೇಷ ಆ ಡೋಲು ಬಾರಿಸೋದು ತಮಟೆ ಪಡೆಯೋದು ಹೀಗೆಲ್ಲ ಯುದ್ಧದಲ್ಲಿ ಯಾವ ಯಾವಗಳನ್ನು ಮಾಡ್ತಾರೋ ಅವುಗಳನ್ನೆಲ್ಲ ವಿಶೇಷಗಳನ್ನು ಬಾರಿಸೋದು ಸಹಸೈವ ಅಂದರೆ ಎಲ್ಲ ಒಮ್ಮಿನೊಮ್ಮೆಲೆ ಆಯಿತು ಯುಗಪದೈವ ಅಂತರ್ಥ ತುಮುಲ ಸರ್ವತ್ರ ಪರಿಪೂರ್ಣೋ ಅಭವತ್ ಅಂದರೆ ತುಮುಲ ಆಯಿತು ಅಂದರೆ ಎಲ್ಲ ಕಡೆಗೂ ವ್ಯಾಪಿಸಿತು ಆ ಧ್ವನಿ ಆ ಶಬ್ದಗಳು ವಿಶೇಷಗಳು ಅಂತೇನಿವೆ ಅವುಗಳ ಶಬ್ದಗಳೇನಿವೆ ಅದು ಎಲ್ಲ ಕಡೆಗೂ ಕೂಡ ವ್ಯಾಪಿಸಿತು ಅಂತ ಹೇಳಿದರು ಇವತ್ತಿನ ಪಾಠದಲ್ಲಿ ಹದಿನಾಲ್ಕನೆಯ ಶ್ಲೋಕದಲ್ಲಿ ಹೇಳ್ತಾರೆ ತತಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚವ ದಿವ್ಯೌ ಶಂಖೌ ಪ್ರದಧ್ಮತು ಅನಂತರದಲ್ಲಿ ಬಿಳೆ ಕುದುರೆಗಳಿಂದ ಕೂಡಿರ್ಕತಕ್ಕ ಕಟ್ಟಲ್ಪಟ್ಟಿರ್ತಕ್ಕಂತಹ ದೊಡ್ಡದಾದ ರಥದಲ್ಲಿ ಕುಳಿತಿರ್ತಕ್ಕಂತಹ ಶ್ರೀಕೃಷ್ಣಾರ್ಜುನರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಶಂಖಗಳನ್ನು ಊದಿದರು ಅಂದರೆ ತತಃ ಆ ದುರ್ಯೋಧನನ ಸೈನ್ಯದಲ್ಲಿ ಶಂಕಧ್ವನಿ ಅಥವಾ ಅದೇನು ದೊಡ್ಡ ತುಮುಲವೇ ಉಂಟಾಯಿತೋ ಅದು ಬಂದ ನಂತರದಲ್ಲಿ ಮಾಧವ ಶ್ರೀಕೃಷ್ಣ ಪರಮಾತ್ಮನು ಚ ಮತ್ತು ಪಾಂಡವ ಅರ್ಜುನನು ಏತೌ ಇವರಿಬ್ಬರೂ ಎಲ್ಲಿ ಕೂತಿದ್ರು ಶ್ವೇತೈಹಿ ಹಯೈಹಿ ಶ್ವೇತ ಅಂದರೆ ಬಣ್ಣದ್ದು ಅಂತ ಶ್ವೇತೈಹಿ ಹಯೈಹಿ ಬೆಳ್ಳಗಾಗಿರ್ತಕ್ಕಂತಹ ಕುದುರೆಗಳಿಂದ ಯುಕ್ತೆ ಕೂಡಿದಂತಹ ಮಹತಿ ಉತ್ತಮವಾದ ಸ್ಯಂದನೆ ರಥದಲ್ಲಿ ಏವ ಕೂತಂತವರಾಗಿಯೇ ದಿವ್ಯವು ಶ್ರೇಷ್ಠವಾಗಿರ್ತಕ್ಕಂತಹ ಶಂಖವು ಶಂಖಗಳನ್ನು ಪ್ರದಧ್ಮತು ಊದಿದರು ರಾಘವೇಂದ್ರ ಗುರುಸಾರ ಅವರ ವಿವೃತ್ತಿಯಲ್ಲಿ ಹೇಳ್ತಾರೆ ತತಃ ಅಂದರೆ ಈ ಶ್ಲೋಕದಲ್ಲಿರುವ ತತಃ ಅನ್ನುವದಕ್ಕೆ ಅರ್ಥ ತೇಷಾಂ ಘೋಷಾನಂತರಂ ಅವರು ಅದೇನು ವಿಶೇಷಗಳನ್ನು ಪಣವಾನಕ ಗೋಮುಖ ಅಂತೇನಿದೆ ಆ ವಾದ್ಯ ವಿಶೇಷಗಳು ಮೊಳಗಿದ ನಂತರ ಶ್ವೇತ ಶುಕ್ಲ ವರ್ಣಾಶ್ವೈಹಿ ಯುಕ್ತೆ ಸ್ಯಂದನೆ ರಥೆ ಪಾಂಡವಸ್ತು ಅರ್ಜುನ ಅಲ್ಲಿ ಕುತ್ಕೊಂಡಿರೋರು ಪಾಂಡವರಂದರೆ ಪಾಂಡವರು ಬೇ ಯಾರೂ ಆಗಬಹುದು ಆದರೆ ಅಲ್ಲಿ ಯಾರು ಪಾಂಡವ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಯಾರಿಗೂ ಉಪದೇಶ ಮಾಡಲಿಕ್ಕೆ ಅಂತ ನಿಂತುಕೊಂಡಿದ್ದಾನೆ ಅರ್ಜುನನಿಗೆ ಆದ್ದರಿಂದ ಅರ್ಜುನ ಪಾಂಡವಸ್ತು ಅರ್ಜುನ ಸ್ಥಿತಾವೇವನ್ವಯ ಅಂತ ಅಂದ್ರೆ ಕುಳಿತುಕೊಂಡೇ ಶಂಖಗಳನ್ನು ಊದಿದರು ಅಲ್ಲೇ ರಥದೊಳಗಿದ್ದುಕೊಂಡೇ ಶಂಖಗಳನ್ನು ಊದಿದರು ಅಂತರ್ಥ ಯಾರ್ಯಾರು ಯಾವ ಯಾವ ಶಂಖಗಳನ್ನು ಊದಿದ್ದಾರೆ ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತೋ ಧನ ದೇವದತ್ತಂ ಧನಂಜಯ ಪೌಂಡ್ರಂ ದೌ ಮಹಾಶಂಕಂ ಭೀಮಕರ್ಮಾವೃಕೋದರ ಶ್ರೀಕೃಷ್ಣ ಪರಮಾತ್ಮನು ಮೊದಲಿಗೇನೆ ಯಾವ ಮ ಅಗ್ರೇಸರ ಸರ್ವೋತ್ತಮನಾಗಿರ್ತಕ್ಕಂತಹ ದೇವತೆ ಮೊದಲು ಊದಿದ ಯಾವ ಶಂಖವನ್ನು ಊದಿದ ಪರಮಾತ್ಮ ಪಾಂಚಜನ್ಯಂ ಪಾಂಚಜನ್ಯ ಎನ್ನುವಂತಹ ಶಂಖವನ್ನು ಊದಿದ್ದಾನೆ ಧನಂಜಯ ಅರ್ಜುನನು ದೇವದತ್ತಂ ದೇವದತ್ತ ಎನ್ನುವಂತಹ ಹೆಸರಿನ ಶಂಖವನ್ನು ಊದಿದ್ದಾನೆ ಭೀಮಕರ್ಮ ವೃಕೋದರ ವೃಕೋದರ ಅಂದರೆ ಭೀಮಸೇನ ದೇವರು ಯಾಕೆ ಭೀಮಸೇನ ದೇವರು ವೃಕೋದರ ಅಂದರೆ ಹತ್ತು ದ ಹತ್ತು ಗುಣಗಳ ಪ್ರತಿನಿಧಿಗಳು ಆದ್ದರಿಂದ ವೃಕೋದರ ವಿಶಿಷ್ಟವಾಗಿರ್ತಕ್ಕಂಥ ವೃಕ ಎನ್ನುವ ಜಠರಾಗ್ನಿಯನ್ನು ಹೊಂದಿದವರು ಅವರಾದ್ದರಿಂದ ವೃಕೋದರ ಹೊರತು ಇನ್ಯಾವುದೋ ಕಾರಣದಿಂದ ವೃಕೋದರ ಅಲ್ಲ ತೋಳದಂತೆ ಹೊಟ್ಟೆ ಉಳ್ಳವನು ಯಾವನು ಅವನು ವೃಕೋದರ ಅಂತ ಅರ್ಥ ಮಾಡ್ತಾರೆ ಅದು ಅಲ್ಲ ಮತ್ಸ್ಯಾದಿ ಪುರಾಣಗಳಲ್ಲಿ ವೃಕೋದರ ಯಾಕೆ ಅನ್ನೋದನ್ನು ವೇದವ್ಯಾಸದೇವರು ಸ್ಪಷ್ಟವಾಗಿ ತಿಳಿಸ್ತಾರೆ ವೃಕ ಎನ್ನುವಂತಹ ವಿಶಿಷ್ಟವಾದ ಜಠರಾಗ್ನಿ ಅವರೊಳಗಿದೆ ಆದ್ದರಿಂದ ಅವರು ವೃಕೋದರರು ಭೀಮಸೇನ ದೇವರು ಅದು ಜಗತ್ತನ್ನೇ ನಾಶ ಮಾಡತಕ್ಕಂತಹ ಶಕ್ತಿ ಹೊಂದಿದ ಅಗ್ನಿ ಅದು ನಿತ್ಯದಲ್ಲಿಯೂ ಕೂಡ ವಾಯುದೇವರಿಗೆ ಹಿತವನ್ನು ಮಾಡತಕ್ಕಂತಹ ಅಗ್ನಿ ಅದು ಅಂತಹ ವೃಕ ಎನ್ನುವ ಅಗ್ನಿ ಇದು ಕೇವಲ ಮಾಧ್ವರು ಹೇಳಿದ್ದಾರೆ ಸುಮಧ್ವಿಜಯದಲ್ಲಿ ಹೇಳಿದ್ದಾರೆ ಅಥವಾ ಸರ್ವಮೂಲ ಗ್ರಂಥಗಳಲ್ಲಿ ಬಂದಿದೆ ಅಂತನ್ನೋ ಕಾರಣದಿಂದ ಹೇಳ್ತಾ ಇಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಅದು ಪ್ರಾಮಾಣಿಕವಾದದ್ದೇ ಅದರಲ್ಲಿ ಸಂಶಯೇ ಇಲ್ಲ ಶ್ರೀಮದಾಚಾರ್ಯ ಏನು ಮಾತಾಡ್ತಾರೋ ಅದನ್ನೆಲ್ಲ ಸಪ್ರಮಾಣವಾಗಿ ಮಾತನಾಡ್ತಾರೆ ಅದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ ಆದರೆ ಮತ್ಸ್ಯಾದಿ ಪುರಾಣಗಳಲ್ಲಿ ಶ್ರೀಮದಾಚಾರ್ಯರು ಏನು ಹೇಳಿದ್ದಾರೋ ಸುಮಧ್ವ ವಿಜಯವೇ ಮೊದಲಾದ ಗ್ರಂಥಗಳಲ್ಲಿ ವೃಕೋದರ ಅಂತ ಯಾಕೆ ಹೇಳಿದ್ದಾರೆ ಅಂತ ನಮಗೆ ಕಾರಣಗಳನ್ನು ಕೊಡ್ತಾರೋ ಇದಕ್ಕೆ ಸೂಕ್ತವಾದ ಉತ್ತರ ಪ್ರಮಾಣವ ಪ್ರಮಾಣ ನಮಗೆ ಎಲ್ಲಿ ಅಂದರೆ ಮತ್ಸ್ಯಾದಿ ಪುರಾಣಗಳಲ್ಲಿ ಸಿಗುತ್ತದೆ ಯಾಕೆ ಅವನನ್ನು ವೃಕೋದರ ಅಂತ ಕರೀತಾರೆ ಅಂತ ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ನಮಗೆ ಭಗವದ್ಗೀತೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ ವಿಶಿಷ್ಟವಾಗಿರ್ತಕ್ಕಂತಹ ಯಾರಲ್ಲಿಯೂ ಇರದ ಅವರಿಗೆ ಹಿತವಾಗುವ ಆದರೆ ಜಗತ್ತನ್ನೇ ನಾಶ ಮಾಡುವ ಶಕ್ತಿಯುಳ್ಳ ಶ್ರೇಷ್ಠವಾದ ಅಗ್ನಿ ಏನಿದೆ ಆ ಅಗ್ನಿ ಅದರ ಹೆಸರು ವೃಕಾ ಅಂತ ಆ ವೃಕ ಎನ್ನುವಂತಹ ಜಠರಾಗ್ನಿಯನ್ನು ಹೊಂದಿದವರು ಯಾರು ಅವರು ವೃಕೋದರ ಭೀಮಸೇನ ದೇವರು ಅವರ ಕೆಲಸಗಳು ಎಂತಹ ಕೆಲಸಗಳು ಭೀಮಕರ್ಮ ವೃಕೋದರಹ ಅಂತ ಹೇಳಿದ ಕೃಷ್ಣ ಅಂದರೆ ವೃಕೋದರಹ ಅಂದರೆ ಇದನ್ನು ನೆನಪು ಮಾಡ್ಕೋಬೇಕು ಮತ್ಸ್ಯಾದಿ ಪುರಾಣಗಳಲ್ಲಿ ಹೇಳಿರ್ತಕ್ಕಂತಹ ವೃಕೋದರ ಶಬ್ದದ ಅರ್ಥವನ್ನು ಚಿಂತನೆ ಮಾಡಬೇಕು ಜೊತೆಗೆ ಅವನು ಎಂತಹ ಕರ್ಮಗಳನ್ನು ಮಾಡುತ್ತಾನೆ ಭೀಮಕರ್ಮ ಭೀಮಕರ್ಮ ಅಂದರೆ ಭಯಂ ಭಯಂಕರವಾಗಿರತಕ್ಕಂತಹ ಕರ್ಮ ಉಳ್ಳವನು ಅಂತ ಮೇಲ್ನೋಟಕ್ಕೆ ಅರ್ಥ ಭೀಮನ ಕರ್ಮಗಳು ಅಂದರೆ ಭೀಮಸೇನ ದೇವರ ಕರ್ಮಗಳು ಅದು ಭಯಂಕರವಾದ ಕರ್ಮಗಳು ಭಯಂಕರವಾದ ಕರ್ಮಗಳು ಅಂದರೆ ದುಷ್ಟರಿಗೆ ಆ ಕರ್ಮಗಳನ್ನು ನೋಡಿದರೆ ಭಯ ಹುಟ್ಟಬೇಕು ಯುದ್ಧದ ಯುದ್ಧ ಭೂಮಿಯಲ್ಲಿ ಭೀಮಸೇನ ದೇವರು ಅತ್ಯಂತ ಗಾಂಭೀರ್ಯದಿಂದ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡುತ್ತಾ ಎದುರಾಳಿಗಳಿಗೆ ತಮ್ಮ ಆ ನಡೆ ಆ ನುಡಿ ಆ ಗರ್ಜನೆ ಅಥವಾ ಆ ವರಸೆಗಳು ಗದೆಗಳನ್ನು ತಿರುಗಿಸೋದೋ ಮೊದಲಾದ ವರಸೆಗಳು ಇವೆಲ್ಲವುಗಳಿಂದಲೂ ಕೂಡ ಭಯವನ್ನು ಉಂಟು ಮಾಡುತ್ತಾ ಇದ್ದರು ಅವರ ಆ ಕೆಲಸ ನೋಡಿದರೆ ಶತ್ರುಗಳ ಎದೆಯಲ್ಲಿ ಡಗಡಗ ಅಂತ ಹೆದರಿಕೆ ಹುಟ್ಟಬೇಕು ಅಂತಹ ಕೆಲಸಗಳನ್ನು ಮಾಡ್ತಾ ಇದ್ದರು ಆದ್ದರಿಂದ ಭೀಮಕರ್ಮ ಈ ವಿಶೇಷಣ ಪ್ರಾಯಶಃ ಯಾರಿಗೂ ಹೇಳಿಲ್ಲ ಮಹಾಭಾರತದಲ್ಲಿ ಮೂಲ ಮಹಾಭಾರತವನ್ನು ನೋಡಿದಾಗ ಭೀಮಕರ್ಮ ಅಂತ ಹೇಳೋದೇನಿದೆ ದೇವರಿಗೆ ಹೇಳುವಾಗ ಮಾತ್ರ ಹೆಚ್ಚು ಪರ್ಸೆಂಟೇಜ್ ಬಳಸಿದ್ದಾರೆ ಧನಂಜಯನಿಗೆ ಅರ್ಜುನನಿಗೆ ಅಲ್ಲಲ್ಲಿ ಭೀಮಕರ್ಮ ಅಂತ ಹೇಳಿದ್ದಾರೆ ಇಲ್ಲ ಅಂತೇನಲ್ಲ ಆದರೆ ಎಂಟಾಯರ್ಲಿ ಲಕ್ಷ ಶ್ಲೋಕಾತ್ಮಕವಾಗಿರ್ತಕ್ಕಂತಹ ಮಹಾಭಾರತದಲ್ಲಿ ಹೆಚ್ಚು ಈ ಶಬ್ದ ಬಳಿಕೆ ಭಯಂಕ ಶತ್ರುಗಳಿಗೆ ಭಯಂಕರವಾದ ತನ್ನ ಕರ್ಮಗಳನ್ನು ಹೊಂದಿದವನು ಯಾರು ಅಂದರೆ ಭೀಮಸೇನ ದೇವರು ಅಂತ ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತಾನೆ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ ಅದನ್ನೇ ಶ್ರೀಕೃಷ್ಣ ಇಲ್ಲಿ ನೆನಪು ಮಾಡಿ ಇದ್ದಾನೆ ಭೀಮಸೇನ ಅಂದರೆ ಸಾಮಾನ್ಯ ಅಂತ ತಿಳಿಬೇಡಪ್ಪ ಭೀಮಕರ್ಮ ಅವನು ಶತ್ರುಗಳ ಎದೆಯಲ್ಲಿ ಹೆದರಿಕೆಯನ್ನು ಹುಟ್ಟಿಸುವಂತಹ ಕರ್ಮಗಳನ್ನು ಮಾಡುವವನು ಭೀಮಕರ್ಮ ಅಷ್ಟೇ ಅಲ್ಲ ಭಗವಂತನಿಂದ ಕೂಡಿಕೊಂಡೇ ಮಾಡುವವನು ಭೀಮಕರ್ಮ ಅಂದರೆ ಮತ್ತೊಂದಕ್ಕೆ ಅರ್ಥ ಅಂದರೆ ಭಗವಂತ ಭೀಮಸೇನದೇವರು ಏನು ಮಾಡ್ತಾರೋ ಮಾಡೋದಕ್ಕೆ ಎಲ್ಲ ಕರ್ಮಗಳಲ್ಲಿಯೂ ಕೂಡ ಭಗವಂತನಿದ್ದಾನೆ ಭಗವಂತನಿದ್ದಾನೆ ಅಂತ ಚಿಂತನೆ ಮಾಡೇ ಮಾಡುವವರು ಜ್ಞಾನದಿಂದ ಮಾಡುತ್ತಾರೆ ಭಗವಂತನನ್ನು ಕೂಡಿಕೊಂಡು ಮಾಡುತ್ತಾರೆ ಭಗವಂತನಿಗೆ ಅಭಿಮತವಾಗದೇ ಇದ್ದದ್ದನ್ನು ಯಾವತ್ತೂ ಮಾಡುವುದಿಲ್ಲ ಇವರ ಭೀಮಸೇನ ದೇವರ ಮಸ್ತಕದಲ್ಲಿ ಏನು ವಿಚಾರಗಳು ಬರುತ್ತದೋ ಅದೇ ವಿಚಾರಗಳೇ ಸಾಕ್ಷಾತ್ ಭೀಮಸೇನ ದೇವರ ತಲೆಯಲ್ಲಿ ಬರುತ್ತದೆ ಭೀಮಸೇನ ದೇವರ ತಲೆಯಲ್ಲಿ ಇದ್ದ ವಿಚಾರಗಳೇ ಪರಮಾತ್ಮನ ತಲೆಯಲ್ಲಿ ಇದ್ದ ವಿಚಾರಗಳಾಗಿರ್ತವೆ ಆದ್ದರಿಂದ ಭೀಮಕರ್ಮ ಇಂತಹ ಸದ್ಗುಣಗಳ ನಿಧಿಯಾದ ಮಹಾಪರಾಕ್ರಮಿಯಾದ ಶತ್ರುಗಳನ್ನು ಮರ್ದನ ಮಾಡತಕ್ಕಂತಹ ಭೀಮಸೇನ ದೇವರೇನಿದ್ದಾರೋ ಅಂತಹ ಭೀಮಸೇನ ದೇವರು ನೋಡಿ ಇಲ್ಲಿ ವೇದವ್ಯಾಸ ದೇವರು ಹೇಳುವಾಗ ದೇವದತ್ತಂ ಧನಂಜಯ ಅಂತಿಷ್ಟು ಹೇಳಿಬಿಟ್ರು ಅಷ್ಟೇ ಧನಂಜಯನ ಬಗ್ಗೆ ಹೇಳಬೇಕಾದ್ರೆ ವ್ಯಕ್ತಿ ಶಂಕದ ಹೆಸರು ಹೇಳಿಬಿಟ್ರು ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಹೇಳಬೇಕಾದ್ರೆ ಹೃಷಿಕೇಶ ಅಂತ ಶಬ್ದಪ್ರಯೋಗವನ್ನು ಮಾಡಿದರು ಅದಕ್ಕೆ ರಾಘವೇಂದ್ರ ಗುರುಸಾರು ಭೂಮ್ರಮಗೆ ಸ್ಮರಣೆಯನ್ನು ಮಾಡಿ ಕೊಡುತ್ತಾರೆ ವಿವೃತಿಯನ್ನು ನೋಡುವಾಗ ಅದನ್ನು ನೋಡೋಣ ಮುಂದೆ ಹೇಳುವಾಗಲೂ ಕೂಡ ಅವರವರ ಹೆಸರು ಅವರು ಊದಿರುವ ಶಂಕದ ಹೆಸರನ್ನು ಮಾತ್ರ ಹೇಳಿದ್ದಾರೆ ಭೀಮಸೇನ ದೇವರಿಗೆ ಹೇಳುವಾಗ ಮಾತ್ರ ಬರೇ ವೃಕೋಧರ ಅಂತಿಷ್ಟೇ ಹೇಳಿಲ್ಲ ಏನಂತ ಹೇಳಿದರು ಅಂದರೆ ಭೀಮಕರ್ಮ ವೃಕೋಧರಹ ಅಂತ ವಿಶೇಷಣವನ್ನು ಕೊಟ್ಟು ಭೀಮಸೇನದೇವರ ಒಂದು ಮಹತ್ವವನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನು ಹೇಳಿದ ಅದರಿಂದ ಪಾಂಡವರ ಮಧ್ಯದಲ್ಲಿ ಮಹಾಭೀಮಕರ್ಮ ಯಾರು ಅಂದರೆ ಭೀಮಸೇನದೇವರೇ ಅನ್ನೋದನ್ನು ಅಂದರೆ ವಾಯುದೇವರ ಜೀವೋತ್ತಮತ್ವವನ್ನು ಶ್ರೀಕೃಷ್ಣ ಪರಮಾತ್ಮ ಅತ್ಯಂತ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾನೆ ಅದನ್ನು ಭಗವಾನ್ ವೇದವಿವಾಸ ದೇವರು ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದಲ್ಲಿಯೇ ಶ್ರೀ ಹರಿಸವೋತ್ತಮ ಅನ್ನೋದನ್ನು ಹೇಗೆ ನಾವು ತಿಳಿಬೇಕು ಹಾಗೆ ವಾಯುದೇವರು ಜೀವೋತ್ತಮರು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನ ನಂತರದಲ್ಲಿ ಅಗ್ರೇಸರರು ಯಾರು ಅಂದರೆ ಭೀಮಸೇನ ದೇವರು ಎನ್ನುವಂತಹ ವಿಷಯವನ್ನು ಕೂಡ ಈ ವಿಶೇಷಣಗಳನ್ನು ಹಾಕುವುದರ ಮುಖಾಂತರ ನಮಗೆ ಸ್ಪಷ್ಟ ಮಾಡಿಕೊಡುತ್ತಾರೆ ಸರಿ ಹಾಗಾದರೆ ಭೀಮಕರ್ಮ ಅತ್ಯಂತ ಭಯಂಕರವಾಗಿರ್ತಕ್ಕಂತಹ ಕರ್ಮವುಳ್ಳ ಭೀಮಸೇನ ದೇವರು ಪೌಂಡ್ರಂ ಮಹಾಶಂಖಂ ಪೌಂಡ್ರ ಎನ್ನುವಂತಹ ಹೆಸರಿನ ಮಹಾಶಂಖಂ ಅವರ ಶಂಖ ಹೇಗಿತ್ತು ಅಂದರೆ ದೊಡ್ಡದಾದ ಶಂಖ ಇತ್ತು ಭೀಮಸೇನ ದೇವರ ಕರ್ಮಗಳೇ ದೊಡ್ಡದು ಅಂದಮೇಲೆ ಆ ಭೀಮಸೇನ ದೇವರ ಕೈಯಲ್ಲಿ ಹಿಡಿದ ಶಂಖ ಹೇಗಿರುತ್ತದೆ ಅದು ಕೂಡ ಬಹಳ ದೊಡ್ಡದು ಅದರದೂ ಕೂಡ ಹೆಸರು ನೋಡಿ ಹೇಗಿದೆ ಪೌಂಡ್ರಾ ಅಂತ ಹೆಸರು ನೋಡಿ ಎಷ್ಟು ವಿಚಿತ್ರ ಇದೆ ಮಧ್ವಾವತಾರದಲ್ಲಿ ಊರ್ಧ್ವಪುಂಡ್ರದ ಬಗ್ಗೆ ಭಾರೀ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂತಹ ಮಹನೀಯರು ತಮ್ಮ ಶಂಖಕ್ಕೂ ಕೂಡ ಅದೇ ಹೆಸರನ್ನೇ ಆ ಭಗವಂತನ ಚಿಹ್ನೆಗಳ ಹೆಸರೂ ನಮಗೆ ನೆನಪಿಗೆ ಬರಬೇಕು ಇದೆಲ್ಲ ಭಗವಂತನಿಗೆ ಸಂಬಂಧಿಸಿದ್ದು ಅಂತೂ ಗೊತ್ತಾಗಬೇಕು ಅನ್ನುವ ಕಾರಣದಿಂದ ಆ ರೀತಿಯಾದ ಹೆಸರನ್ನೇ ಇಟ್ಟಿದ್ದಾರೆ ದೇವರು ಆ ಶಂಖಕ್ಕೆ ಹೀಗಾಗಿ ಪೌಂಡ್ರಂ ಪೌಂಡ್ರ ಎನ್ನುವಂತಹ ಮಹಾಶಂಖಂ ದೊಡ್ಡದಾದ ಶಂಖವನ್ನು ದದ್ಮೌ ಊದಿದರು ಎಂಬುದಾಗಿ ಹೇಳ್ತಾರೆ ಈ ಶ್ಲೋಕಕ್ಕೆ ವಿವರಣೆ ಕೊಡುವಾಗ ಗೀತಾ ವಿವೃತ್ತಿಕಾರರು ಹೇಳ್ತಾರೆ ತದ್ ವಿವೃಣೋತಿ ಪಾಂಚಜನ್ಯಂ ಇತಿ ಆ ಊದುವಿಕೆ ಅನ್ನೋದೇನಿದೆ ಅದು ಹೇಗಿದೆ ಯಾರ್ಯಾರ್ದು ಯಾವ್ಯಾವ ಶಂಖಗಳಿತ್ತು ಅನ್ನೋದನ್ನು ವಿವರಣೆ ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಹೃಷಿಕೇಶ ಶಬ್ದಾರ್ಥ ಉಕ್ತೋ ಗೀತಾ ಭಾಷ್ಯೆ ಏಕಾದಶೆ ಹೃಷಿಕೇಶ ಅಂತ ಹೇಳಿದ್ದಾರಲ್ಲ ಹೃಷಿಕೇಶ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂದರೆ ಇದನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಭಾಷ್ಯದ ಹನ್ನೊಂದನೆಯ ಅಧ್ಯಾಯದಲ್ಲಿ ವಿವರಣೆ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ಹನ್ನೊಂದನೇ ಅಧ್ಯಾಯದಲ್ಲಿ ಹೃಷಿಕಾಣಾಂ ಇಂದ್ರಿಯಾಣ್ ಈಶತ್ವಾಚ ಹೃಷಿಕೇಶ ಹೃಷಿಕಾಣಾಂ ಅಂದರೆ ಇಂದ್ರಿಯಗಳಿಗೆ ಏನಾಗಿದ್ದಾನೆ ಈಶತ್ವಾಚ್ ಒಡೆಯನಾಗಿದ್ದರಿಂದ ಅಂದರೆ ಪ್ರೇರಕನಾಗಿದ್ದರಿಂದ ಸಾಕ್ಷಾತ್ ಭಗವಂತನು ಈ ಶ್ರೀಕೃಷ್ಣ ಪರಮಾತ್ಮನು ಹೃಷಿಕೇಶ ಹೃಷಿಕೇಶ ಎಂಬುದಾಗಿ ಕರೆಯಿಸಿಕೊಳ್ಳಲು ಪಟ್ಟಿದ್ದಾನೆ ದದ್ಮೌ ಇತಿ ಅನ್ವಯ ಅದನ್ನು ಊದಿದನು ಅಂತ ಇಲ್ಲಿ ಕ್ರಿಯಾಪದವನ್ನು ಮೂರು ಕಡೆಗೆ ಅನ್ವಯ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಯಾರೋ ಹೃಷಿಕೇಶ ಮೊದಲನೆಯದಾಗಿ ಧನಂಜಯ ಎರಡನೆಯದಾಗಿ ಭೀಮಕರ್ಮ ಬೃಕೋದರ ಅನ್ನೋದು ಮೂರನೇದು ಹೀಗೆ ಮೂರು ಜನ ಊದಿದರು ಅನ್ನೋದಕ್ಕೆ ಈ ಕ್ರಿಯಾಪದವನ್ನು ಆ ಮೂರೂ ಪದಗಳಿಗೆ ಅನ್ವಯವನ್ನು ಮಾಡಿಕೊಳ್ಳಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲಸ್ ಸಹ ದೇವಶ್ಚ ಸುಘೋಷಮಣಿಪುಷ್ಪಕೋ ಕುಂತಿ ಪುತ್ರ ಕುಂತಿಯ ಮಗನಾಗಿರ್ತಕ್ಕಂತಹ ರಾಜನಾಗಿರ್ತಕ್ಕಂತಹ ಯುಧಿಷ್ಠಿರ ಧರ್ಮರಾಜನು ಅನಂತ ವಿಜಯಂ ನೋಡಿ ಅವನ ಹೆಸರು ಹೇಗಿಟ್ಟುಕೊಂಡಿದ್ದಾನೆ ರಾಜನ ಹೆಸರು ರಾಜ ತನ್ನ ವಾಹನಗಳ ಅಥವಾ ತನ್ನ ಆಯುಧಗಳ ತನ್ನ ಪರಿಕರಗಳ ಹೆಸರು ಹೇಗಿಟ್ಟುಕೊಳ್ಬೇಕು ಅಂದರೆ ಅನಂತ ವಿಜಯಂ ಅನಂತನಾಮಕ ಪರಮಾತ್ಮನಿಂದಲೇ ವಿಜಯ ಆಗೋದು ಅಂತ ನೋಡಿ ಹಾಗೆ ಭಗವದ್ಭಕ್ತರವರೆಲ್ಲರೂ ಕೂಡ ದೇವದತ್ತ ಅಂತ ಇಟ್ಕೊಂಡ ಪೌಂಡ್ರ ಅಂತ ಇಟ್ಕೊಂಡ ಅನಂತ ವಿಜಯ ಅಂತ ಇಟ್ಕೊಂಡಿದ್ದಾರೆ ಅಂದರೆ ಎಲ್ಲವೂ ಕೂಡ ಭಗವಂತ ದೇವದತ್ತ ಅಂದರೆ ಏನಂತರ್ಥ ದೇವನಿಂದ ಕೊಡಲ್ಪಟ್ಟದ್ದು ಅಂದರೆ ಭಗವಂತನಿಂದಲೇ ಬಂದದ್ದು ಪೌಂಡ್ರ ಅಂದರೆ ಭಗವಂತನಿಗೆ ಸಂಬಂಧಿಸಿದ್ದು ಅದೇ ರೀತಿಯಾಗಿ ಅನಂತ ವಿಜಯಂ ಅಂದರೆ ಭಗವಂತನಿಂದಲೇ ವಿಜಯ ಜೀವನದಲ್ಲಿ ಏನಾದರೂ ಯಶಸ್ಸನ್ನು ಸಾಧಿಸಬೇಕಾದರೆ ಅದು ಭಗವಂತನಿಂದಲೇ ವಿನಃ ಭಗವಂತನನ್ನು ಬಿಟ್ಟರೆ ಇನ್ಯಾರಿಂದಲೂ ಕೂಡ ಜಯವಾಗಲು ಸಾಧ್ಯ ಇಲ್ಲ ಆ ಹಾಗಾದರೆ ಭಗವಂತನ ಜಯ ಎಂತಹ ಜಯ ವಿರದ ಜಯ ಅದು ಭಗವಂತನಲ್ಲಿ ಇರತಕ್ಕಂತಹ ಜಯ ಆ ಭಗವಂತನಿಂದ ನಮಗೆ ಬರತಕ್ಕಂತಹ ಜಯ ಭಗವಂತನಲ್ಲಿ ಇರುವ ಜಯ ಭಗವಂತನಿಂದ ನಮಗೆ ಬರುವ ಜಯ ಇದೆಂತಹ ಜಯ ಅಂದರೆ ಅನಂತ ವಿಜಯ ಅಂತ ವಿರದ ವಿಜಯ ಬರೇ ಜಯ ಅಲ್ಲ ಮತ್ತೆ ನೋಡಿ ಎಷ್ಟು ಚೆನ್ನಾಗಿರುವ ಶಬ್ದ ಅದು ಅನಂತ ಅಂತ ಅಂತವಿರದ ವಿಶಿಷ್ಟವಾದ ಜಯ ಅಂತಹ ಜಯವನ್ನು ಇನ್ನೊಬ್ಬರು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಪ್ರಾಯಶಃ ಯಾರೂ ಹೊಂದದ ಎಲ್ಲರಿಂದಲೂ ಹೊಂದಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ವಿಶಿಷ್ಟವಾದ ಜಯವನ್ನು ಅಂತವಿರದ ಜಯವನ್ನು ತಂದು ಕೊಡ್ತಕ್ಕಂಥದ್ದು ಯಾರಿಂದ ಅನಂತನಿಂದ ಆದ್ದರಿಂದ ವಿಜಯ ಎನ್ನುವಂತಹ ಶಂಖವನ್ನು ಊದಿದ್ದಾನೆ ಯಾರು ಸಾಕ್ಷಾತ್ ಧರ್ಮರ ಧರ್ಮರಾಜ ನಕುಲ ನಕುಲನು ಚ ಮತ್ತು ಸಹದೇವ ಸಹದೇವನು ಸುಘೋಷ ನಕುಲ ಸುಘೋಷ ಎನ್ನುವಂಥದ್ದನ್ನು ಸಹದೇವ ಮಣಿಪುಷ್ಪಕ ಎನ್ನುವಂತಹ ಶಂಖವನ್ನು ಊದಿದ್ದಾನೆ ಅಂತ ವಿಜಯಂ ರಾಘವೇಂದ್ರ ಅನಂತ ಹೇಳುತ್ತಾರೆ ಅನಂತ ವಿಜಯಾಖ್ಯಂ ನಕುಲಃ ಸುಘೋಷಾಖ್ಯಂ ಶಂಖಂ ಸಹದೇವೋ ಮಣಿಪುಷ್ಪಾಖ್ಯಂ ದದ್ಮುಹು ಇತ್ಯನ್ವಯಃ ಹಿಂದೆ ಹೇಳಿರ್ತಕ್ಕಂತಹ ದದ್ಮುಹು ಅಂತ ಏನು ಕ್ರಿಯಾಪದ ಇದೆ ಅದನ್ನು ಇಲ್ಲೂ ಕೂಡ ಅನ್ವಯ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡೀ ಚಮಹಾರಥ ವಿರಾಟಶ್ಚ ದೃಷ್ಟಧ್ಯರತ್ಯಕೀಶ್ಚಾಪಜಿ ಪರಮೇಶ್ವಾಸ ಧನಸ್ಸುಳ್ಳ ಕಾಶ್ಯ ಕಾಶೀರಾಜನು ಕಾಶ್ಯ ಅಂದರೆ ಯಾರು ಕಾಶೀರಾಜನು ಚ ಮತ್ತು ಅತ್ಯಂತ ಮಹಾರಥಿಕಾಗಿರ್ತಕ್ಕಂತಹ ಶಿಖಂಡಿ ಶಿಖಂಡಿಯು ಚ ಮತ್ತು ದೃಷ್ಟದ್ಯುಮ್ನ ದೃಷ್ಟದ್ಯುಮ್ನನು ಚ ಮತ್ತು ವಿರಾಟ ವಿರಾಟ ಮಹಾರಾಜನು ಚ ಮತ್ತು ಅಪರಾಜಿತ ಇನ್ಯಾರಿಂದಲೂ ಕೂಡ ಜಯಿಸಲು ಅಸಾಧ್ಯವಾದ ಅಂದರೆ ಅನ್ಯರಿಂದ ಜಯಿಸಲು ಸಾಧ್ಯವಾಗದೇ ಇರತಕ್ಕಂತಹ ಸಾತ್ಯಕಿಹಿ ಆ ಸಾತ್ಯಕಿಯೂ ಕೂಡ ಶಂಖಗಳನ್ನು ಊದಿದರು ಅಂತರ್ಥ ಪರಮೇಶ್ವಾಸಹ ಈ ಶ್ಲೋಕದಲ್ಲಿರುವ ಪರಮೇಶ್ವಾಸ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ಮಹಾಧಾನುಷ್ಕಃ ಕಾಶ್ಯ ಮಹಾಧನುರ್ಧಾರಿಯಾಗಿರ್ತಕ್ಕಂತಹ ಕಾಶೀರಾಜನು ಎಂಬುದಾಗಿ ಅರ್ಥ ಇನ್ನು ಮಹಾರಥನಾಗಿರ್ತಕ್ಕಂತಹ ಶಿಖಂಡಿಯು ಮಹಾರಥ ಶಿಖಂಡಿ ಚ ಅಪರಾಜಿತ ಸಾತ್ವಿಕಿಶ್ಚ ಯಾರಿಂದಲೂ ಕೂಡ ಸೋಲಿಸಲು ಸಾಧ್ಯವಿರದೇ ಇರತಕ್ಕಂತಹ ಸಾತ್ವಿಕೆಯು ದೃಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಂ ದೃಥಕ್ ಪೃಥಕ್ ಹೇ ಧೃತರಾಷ್ಟ್ರನೇ ರಾಘವೇಂದ್ರ ಗುರುಸಾರೋಮರ್ ಹೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಮಹೀಪತೆ ಅಂದರೆ ಪೃಥ್ವೀಪತೆ ಅಂದರೆ ಏನಂತರ್ಥ ಅಂದರೆ ಮಹ ಮಹೀಪತೆ ಹೇ ಧೃತರಾಷ್ಟ್ರನೇ ಮಹಾಬಾಹು ಸೌಭದ್ರಹ ಅಭಿಮನ್ಯುಷ್ ಶಂಖಂ ಸಮಿಪ್ರಾಯ ಸ್ವ ಸ್ವ ಶಂಖಾನ ದದ್ಮುಹು ಇತಿ ಅಂದರೆ ಧೃತರಾಷ್ಟ್ರರಾಜನೇ ಪರ ಮಹಾಪರಾಕ್ರಮಿಶಾಲಿಯಾಗಿರ್ತಕ್ಕಂತಹ ಸೌಭದ್ರ ಮಹಾಬಾಹು ಸೌಭದ್ರಹ ಅಂದರೆ ಮಹಾಪರಾಕ್ರಮಶಾಲಿಯಾಗಿರ್ತಕ್ಕಂತಹ ಸೌಭದ್ರನು ಸೌಭದ್ರನು ಅಂದರೆ ಸುಭದ್ರೆಯ ಮಗನಾಗಿರ್ತಕ್ಕಂತಹ ಅಭಿಮನ್ಯು ಇವರೇನು ಮಾಡಿದರು ಅಂದರೆ ತಮ್ಮ ತಮ್ಮ ಶಂಖಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಪೃಥಕ್ ಪೃಥಕ್ ತಮ್ಮ ತಮ್ಮದೇ ಆಗಿರ್ತಕ್ಕಂಥ ಶಂಕಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಏನು ಮಾಡಿದ್ದಾರೆ ಶಂಖಂ ಶಂಖವನ್ನು ದದ್ಮುಹೂ ಊದಿದರು ಇಲ್ಲೇ ಏಕವಚನ ಇದೆಯಲ್ಲ ಹಾಗೇಕೆ ಏಕವಚನ ಇದೆ ಅನ್ನೋದಕ್ಕೆ ಹೇಳ್ತಾರೆ ಸಮುದಾಯದ ಅಭಿಪ್ರಾಯದಿಂದ ಅಂದರೆ ಎಲ್ಲರೂ ಕೂಡಿ ಊದಿದರು ಹತ್ತನೇ ತರಗತಿಯ ಮಕ್ಕಳು ತರಗತಿಗೆ ಹೋದರು ಅಂತ ಹೇಳುವಾಗ ಏಕವಚನ ಶಬ್ದ ಪ್ರಯೋಗವನ್ನು ಅವಶ್ಯವಾಗಿ ಮಾಡಲಿಕ್ಕೆ ಬರ್ತದೆ ಸಮುದಾಯದಲ್ಲಿ ಏಕವಚನ ಹಾಗೆ ಹೇಳಲಿಕ್ಕೆ ಬರುತ್ತದೆ ಆದ್ದರಿಂದಾಗಿ ಇಲ್ಲಿ ಏಕವಚನ ಪ್ರಯೋಗ ಯಾಕೆ ಇದೆ ಅಂದರೆ ಗುರುಸಾರಭೂಬರು ನಮಗೆ ವ್ಯಾಕರಣದಿಂದ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ ಏನು ಅಂದರೆ ಸಮುದಾಯದೊಳಗೆ ಏಕವಚನ ಪ್ರಯೋಗವಿದೆ ಸಘೋಷೋ ಹೃದಯ ನಿವ್ಯಧಾರಯತ್ ನಭಶ್ಚ ಪೃಥ್ವೀಂ ಚೈವ ತುಮುಲೋ ವ್ಯನುನಾದಯನ್ ದುರ್ಯೋಧನಾದಿಗಳೆಲ್ಲ ಶಂಖ ಊದಿದರು ಭೀಷ್ಮಾಚಾರ್ಯರೇ ಮೊದಲಾದವರೆಲ್ಲ ಊದಿದರು ಎಲ್ಲ ಕಡೆಗೂ ತುಮುಲ ಆಯಿತು ಆದರೆ ಪಾಂಡವರ ಹೃದಯದೊಳಗೆ ಏನೂ ವ್ಯತ್ಯಾಸ ಆಗಲಿಲ್ಲ ಏನೂ ವ್ಯತ್ಯಾಸ ಆಗಲಿಲ್ಲ ಹೆದರಲಿಲ್ಲ ಆದರೆ ಶ್ರೀಕೃಷ್ಣ ಪರಮಾತ್ಮನೇ ಮೊದಲಾಗಿರ್ತಕ್ಕಂತಹ ಪಾಂಡವರವು ಪಾಂಡವರ ಸೈನ್ಯ ಸೈನಿಕರು ಯಾರ್ಯಾರು ಏನೇನು ತಮ್ಮ ವಾದ್ಯಗಳನ್ನು ಊದಿದರೋ ಶಂಖಗಳನ್ನು ಊದಿದರೋ ಅದರ ಪರಿಣಾಮ ಏನಾಯಿತು ಅನ್ನೋದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ ಆ ಶಬ್ದಗಳು ಏನಿದೆ ಆ ಪೂರ್ತಿಯಾಗಿ ಚ ಮತ್ತು ಸಹ ತುಮೂಲ ವ್ಯಾಪ್ತವಾಗಿರ್ತಕ್ಕಂತಹ ಘೋಷ ಆ ಶಬ್ದವು ನಭಃ ಆಕಾಶವನ್ನು ಚ ಮತ್ತು ಪೃಥ್ವೀಂ ಭೂಮಿಯನ್ನು ವ್ಯನುನಾದಯನ್ನೇವ ಪ್ರತಿಧ್ವನಿಯನ್ನು ಹುಟ್ಟಿಸುವಂಥದ್ದಾಗಿತ್ತು ಧರ್ತೃರಾಷ್ಟ್ರಾಣಂ ಧೃತರಾಷ್ಟ್ರನ ಮಕ್ಕಳಾಗಿರ್ತಕ್ಕಂತಹ ದುರ್ಯೋಧನಾದಿಗಳ ಹೃದಯಾನಿ ಮನಸ್ಸುಗಳನ್ನು ವ್ಯದಾರಯತ ಸೀಳಿ ಒಗೆಯಿತು ಸಘೋಷಃ ತುಮುಲೋ ವ್ಯಾಪ್ತೋ ಭೂತ್ವಾ ನಭಶ್ಚ ಪ್ರಥೀಂ ವೆನುನಾದಯನ್ ಆ ಶಬ್ದ ಏನಿದೆ ಆ ಶಬ್ದವು ಎಲ್ಲ ಕಡೆಗೂ ವ್ಯಾಪಿಸಿ ಆಕಾಶಕ್ಕೂ ವ್ಯಾಪಿಸಿ ಏನು ಮಾಡ್ತು ಅಂದರೆ ಅಲ್ಲಲ್ಲಲ್ಲಿ ಪ್ರತಿಧ್ವನಿಯನ್ನು ಉಂಟು ಮಾಡ್ತೂ ವೆನುನಾದಯನ್ ಹಾಗೆ ಮಾಡಿದ್ದರಿಂದ ಏನಾಯಿತು ತತ್ರ ತತ್ರ ಪ್ರತಿಧ್ವನಿಂ ಪ್ರತಿಧ್ವನಿಂಜನೆಯನ್ನೇವ ಧಾತ್ರರಾಷ್ಟ್ರಾಣಂ ಹೃದಯಾನಿ ವೇದಾರಯತ ದುರ್ಯೋಧನಾದಿಗಳ ಹೃದಯನ್ನೇ ಹೋಗಿತಂತೆ ಅಂದರೆ ಏನಾಯಿತು ಭಯ ಉಂಟು ಬಿಡ್ತು ಜಗತ್ತಿನೊಳಗೆ ಭಯ ಉಂಟಾಗಬಾರದು ಧೈರ್ಯದಿಂದ ಏನಾದರೂ ಎದುರಿಸಿದರೆ ಎಂತಹ ಆಪತ್ತುಗಳನ್ನು ಎದುರಿಸಬಹುದು ಆದರೆ ಹೆದರಿಕೆ ಅನ್ನೋದು ಬಂದಾಗ ಏನನ್ನೂ ಫೇಸ್ ಆಗುವುದಿಲ್ಲ ಮೊದಲೇ ದುರ್ಯೋಧನ ಹೆದರಿಬಿಟ್ಟಿದ್ದಾನೆ ನಿರ್ಣಯ ಮಾಡ್ಕೊಂಡ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ದುರ್ಯೋಧನ ಅವನ ವಿಷಾದವನ್ನೇ ಮೊದಲಿಗೆ ಹೇಳಿಬಿಟ್ಟಿದ್ದಾರೆ ನಾವು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಸಾಯ್ತೇವೆ ಹೊರತು ಗೆಲ್ಲುವುದಿಲ್ಲ ಭೀಷ್ಮಾಚಾರ್ಯರ ಮೊದಲಾಗಿರ್ತಕ್ಕಂಥವರೆಲ್ಲ ಪ್ರಾಣ ಬಿಡ್ತಾರೋ ಹೊರತು ಗೆಲುವನ್ನು ತಂದುಕೊಡುವುದಿಲ್ಲ ಅನ್ನುವಂತಹ ಕೆಟ್ಟ ಮಾನಸಿಕ ಸ್ಥಿತಿಯೊಳಗೆ ಕುತ್ಕೊಂಡ್ಬಿಟ್ಟಿದ್ದಾನೆ ಅದು ನಿರ್ಣಯನೇ ಅವರು ಸಾಯಬೇಕಾಗಿತ್ತು ಆ ವಿಚಾರ ಇದೆ ಇಲ್ಲ ಅಂತೇನಲ್ಲ ಆದರೆ ಯುದ್ಧ ಮಾಡುವಾಗ ಈ ರೀತಿಯಾದ ನೆಗೆಟಿವ್ ಸೆನ್ಸ್ ಇರಬಾರ್ದಾಗಿತ್ತು ಅವನಿಗೆ ನೆಗೆಟಿವ್ ಸೆನ್ಸ್ ಇತ್ತು ಜೊತೆಗೆ ತಾವು ಶಂಖಗಳನ್ನು ಊದಿ ಭೀಷ್ಮಾಚಾರ್ಯರು ಒಂದು ಒಳ್ಳೆಯ ಪ್ರಯೋಗವನ್ನು ಮಾಡಿ ಸಿಂಹನಾದವನ್ನು ಮಾಡಿ ಶಂಖಗಳನ್ನು ಊದಿ ಅವನೊಳಗೆ ಧೈರ್ಯ ತುಂಬಬೇಕು ಅಂತ ಹೋದರು ಆಗ ಇವರು ಭೀಷ್ಮಾಚಾರ್ಯ ಮೊದಲಾಗಿರ್ತಕ್ಕಂಥವರೆಲ್ಲ ಶಂಖಗಳನ್ನು ಊದಿದ ಮೇಲೆ ದುರ್ಯೋಧನಲ್ಲಿ ಒಂದು ಧೈರ್ಯವಂತು ಧೈರ್ಯ ಬಂದಾದ ಮೇಲೆ ತಿರ್ಗಾ ಮತ್ತೆ ಈಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಭೀಮಾದಿಗಳೆಲ್ಲರೂ ಕೂಡ ಶಂಖಗಳನ್ನು ಊದಿದಾಗ ಮೊದಲು ಇದ್ದ ಭಯ ಏನಿತ್ತೋ ಅದು ಮತ್ತಷ್ಟು ೂ ಅವನೊಳಗೆ ಉಲ್ಬಣೆಗೊಂಡು ಅಂತ ಅಂತರ್ಥ ಅದು ಭಯದಿಂದಲೇ ಯುದ್ಧ ಭೂಮಿಗೆ ಬಂದ ದುರ್ಯೋಧನ ಏನೋ ಭೀಷ್ಮಾಚಾರ್ಯರಿಂದ ಸ್ವಲ್ಪ ಶಕ್ತಿಯನ್ನು ಹೊಂದಿದವನಂತೆ ಭಾವನೆಯನ್ನು ತಾಳಿ ನಂತರದಲ್ಲಿ ಮತ್ತೆ ಪಾಂಡವರ ಶಂಕಧ್ವನಿಯಿಂದ ಮತ್ತೆ ಭಯವನ್ನು ಹೊಂದಿದ ಅಂತರ್ಥ ಧೃತರಾಷ್ಟ್ರಾಣಂ ಧೃತರಾಷ್ಟ್ರನ ಮಕ್ಕಳಾಗಿರ್ತಕ್ಕಂತಹ ದುರ್ಯೋಧನಾದಿಗಳ ಹೃದಯಾನಿ ಅವರ ಹೃದಯಗಳು ಏನಿದೆ ಅದನ್ನು ಭೇದಿಸಿತು ವ್ಯದಾರಯತ್ ಅದ್ಯವ ನಷ್ಟಂ ಕುರುಕುಲಂ ಇತಿ ತತ್ ಪುತ್ರಾಹಾಮೇನಿರೇ ಇತ್ಯರ್ಥ ಅಂದರೆ ಕುರುಕುಲ ನಾಶ ಆಯಿತು ಎಂಬುದಾಗಿ ನಿನ್ನ ಮಕ್ಕಳೆಲ್ಲ ತಿಳಿದರಪ್ಪ ಅಂತ ಅಭಿಪ್ರಾಯ ಅಂತ ನೋಡಿ ರಾಘವೇಂದ್ರ ಗುರುಸಾರವರು ಅದರ ಒಟ್ಟಾರೆ ಅಭಿಪ್ರಾಯ ಏನು ತಿಳಿತು ಅಂದರೆ ಆ ಶಂಖಧ್ವನಿಯಿಂದ ಏನರ್ಥ ಆಯಿತು ಅಂದರೆ ಅದ್ಯೈವಾ ನಷ್ಟಂ ಕುರುಕುಲಂ ಇತಿ ಇನ್ನು ಅಂತ ಏನಿದೆ ಆ ಕುರುಕುಲವು ನಾಶವಾಯಿತು ತತ್ಪುತ್ರ ನಿನ್ನ ಮಕ್ಕಳೇನಿದ್ದಾರೋ ಆ ಎಲ್ಲ ಮಕ್ಕಳು ಕೂಡ ಇನ್ನು ನಾಶ ಹೊಂತಾರೆ ಅಂಥೇಳಿ ತಿಳಿದ್ರು ಅಂತ ಅರ್ಥ ಅದು ಅಂದರೆ ಅವರ ಶಂಖ ಧ್ವನಿ ಆಗಿತ್ತು ಆ ಧ್ವನಿಯ ಮೇಲೆ ಯಾವಾಗಲೂ ಏನು ಊದ್ತಾರೋ ಅದರ ಮೇಲೆ ಅದರ ವಾಚ್ಯವಾಗಿರ್ತಕ್ಕಂಥ ಅರ್ಥ ಏನು ಅಂತ ಗೊತ್ತಾಗತ್ತೆ ಶಬ್ದಗಳ ಪ್ರಯೋಗಗಳ ಮೇಲೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ನಾವು ಮಾತಾಡ್ಬೋದು ನಾನಿನ್ನು ನೋಡ್ತೇನೆಪ್ಪ ಅಂತನ್ನೋದು ಒಂದು ಅರ್ಥ ಬೇರೆ ಇದೆ ನಾನಿನ್ನು ನೋಡ್ತೇನಪ್ಪ ಇದಕ್ಕೊಂದು ಅರ್ಥ ಬೇರೆ ಇದೆ ನಾನಿನ್ನು ನೋಡ್ತೇನಪ್ಪ ಇದಕ್ಕೊಂದು ಅರ್ಥ ಬೇರೆಯೇ ಕಾಣ್ತಾ ಇದೆ ಧಾಟಿ ಬದಲಾವಣೆಯಾದಂತೆ ಅದರೊಳಗಿರುವ ಭಾವನೆಗಳು ಹೇಗೆ ಬದಲಾವಣೆ ಆಗ್ತಾವೋ ಹಾಗೆಯೇ ವಾದ್ಯಗಳಲ್ಲಿ ಏನು ಯಾವ ಭಾವನೆ ಇದೆ ಆ ಭಾವನೆಯನ್ನು ಪ್ರತಿನಿಧಿಸುವಂತಹ ಒಂದು ಧ್ವನಿ ಭರಿಸುವ ಶಕ್ತಿ ವಾದ್ಯಗಳಲ್ಲಿ ವಾದ್ಯವನ್ನು ಊದುವವನಲ್ಲಿ ಇರುತ್ತದೆ ಹಾಗೆ ಇಲ್ಲಿ ಶಂಕ ಊದಿದರೂ ಏನು ಅಂದರೆ ಕೌರವರು ನಾಶವಾಗ್ತಾರೆ ಇವತ್ತಿನಿಂದ ಕೌರವರ ನಾಶ ಪ್ರಾರಂಭ ಮುಗಿತು ಇನ್ನು ಕೌರವರೆಲ್ಲ ಸರ್ವನಾಶ ಆಗಿ ಹೋಗ್ತಾರೆ ನಿನ್ನ ಮಕ್ಕಳೆಲ್ಲ ಸತ್ತು ಹೋಗ್ತಾರೆ ಅಂತನ್ನುವಂತಹ ಅಭಿಪ್ರಾಯವನ್ನು ತಿಳಿಸುವಂಥದ್ದಾಗಿತ್ತು ಎಂಬುದಾಗಿ ನಿರೂಪಣೆಯನ್ನು ಮಾಡಿಕೊಡ್ತಾರೆ ಮುಂದೆ ಏನಿತ್ತು ಅನ್ನೋದನ್ನು ನಾಳೆಯ ಪಾಠದಲ್ಲಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತು